ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನಾ ಐ ಥಿಂಕ್ ಲೋಕಲೇಟ್ಸ್ ಬರ್ತಾ ಇರ್ತಾರೆ ಅನಿಸುತ್ತೆ ಇಲ್ಲೆಲ್ಲ. ಹಲೋ ಸಮ್ ಪೀಪಲ್, ನಾನು ನಿಮ್ಮ ಸಂತೋಷ್ ಗೌಡ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಈಗ ಹೊಳೆನರಸೀಪುರದಲ್ಲಿದ್ದೆ, ಫ್ರೆಂಡ್ ಮದುವೆ ಮುಗಿಸ್ಕೊಂಡೆ ಆ್ಯಂಡ್ ದೆನ್ ಎಲ್ಲ ಫ್ರೆಂಡ್ಸ್ಗೆ ಬಾಯ್ ಹೇಳಿ ಹೊರಡ್ತಾ ಇದ್ದೆ. ಆ್ಯಂಡ್ ಹೊರಡೋದಕ್ಕೆ ಮುಂಚೆ ಒಂದು ಯಾವುದೋ ಟ್ರಯಲ್ ಕಾಣಿಸ್ತು. ಇದು ಯಾವುದೋ ಗೇಲ್ ವಿಂಡ್ಮಿಲ್ ಟ್ರಯಲ್ ಅಂತಂಗಿದೆ, ಸಿಗರನಹಳ್ಳಿ ಹತ್ರ, ಇಲ್ಲ ಬೆಟ್ಟದ ಅಸತ್ಯನಹಳ್ಳಿ ಅಂತೆ. ಸೊ ಈಗ ನಾನು ಇಲ್ಲಿದ್ದೀನಿ. ಇಲ್ಲಿಂದ ಹೋಗಿ ಒಂದು ಸ್ವಲ್ಪ ರೈಟ್ ತೊಗೊಂಡು ಸೀದಾ ಇಲ್ಲಿ ಯಾವುದೋ ಒಂದು ಚಾನಲ್ ಬರುತ್ತೆ, ಅದಾದ ಮೇಲಿಂದ ಲೆಫ್ಟ್ ಇದೆ. ನೋಡೋಣ, ನೋ ಎಕ್ಸ್ಪೆಕ್ಟೇಷನ್. ಅಲ್ಲಿ ಮೇಲೆ ಹೋದಾಗ ಯಾವ ಥರ ಇರುತ್ತೆ ನೋಡೋಣ. ಲೆಟ್ಸ್ ಗೋ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಟ್ರೈನ್ ಪಾಸ್ ಆಗೋದಕ್ಕೆ ವೇಟ್ ಮಾಡಿದೆ. ನಾನೇನೋ ಕನ್ಸ್ಟ್ರಕ್ಷನಲ್ಲಿ ಇದೇನೋ, ಸೊ ಬ್ಲಾಕ್ ಆಗಿದೆ ಅಂದ್ಕೊಂಡೆ ಟ್ರಾಫಿಕ್ಕು, ಬಟ್ ಟ್ರೈನ್ ಪಾಸ್ ಆಗ್ತಾ ಇದೆ. ಈಗ ಜಸ್ಟ್ 9:30 ಮುಹೂರ್ತ ಇತ್ತು. ಈಗ ಊಟ ಮುಗಿಸ್ಕೊಂಡು ಈಗ ಟೈಮ್ ಬಂದು 10:30 ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಸರೌಂಡಿಂಗ್ ಸುಮ್ಮನೆ ನೋಡಿದೆ ಯಾವುದನ್ನ ಹಿಲ್ಸ್ ಇದಾವ ಅಂತ. ಇದು ಯಾವುದೋ ವಿಂಡ್ ಮಿಲ್ಸ್ ಥರ ಕಾಣಿಸಿದ್ವು. ಒಂದ್ಸರಿ ಅಲ್ಲಿಗೆ ಹೋಗಿ ಬಂದ್ಬಿಡೋಣ ಅಂದ್ಕೊಂಡೆ, ಹೆಚ್ಚಿ ಹೇಗಿರುತ್ತೆ ಅಂತ. ಈಗ ಸಡನ್ನಾಗಿ ಜೋಬ್ ಚೆಕ್ ಮಾಡ್ಕೋತೀನಿ. ಈ ಕಡೆ ಮೊಬೈಲ್ ಇದೆ, ಈ ಕಡೆ ಪರ್ಸ್ ಇರಲಿಲ್ಲ. ನಾನು ಹೊರಡ್ಬೇಕಾದ್ರೆ ಜಾಕೆಟ್ ಒಳಗೆ ಇಟ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೆ ಪರ್ಸ್ನ, ರೈಡಿಂಗ್ ಜಾಕೆಟಲ್ಲಿ. ತಿರ್ಗಾ ಬ್ಯಾಗೆಲ್ಲ ಸರ್ಚ್ ಮಾಡಿದೆ, ತಿರ್ಗಾ ನನ್ನ ಫ್ರೆಂಡಿಗೆ ಹೋಗಿ ಕಾಲ್ ಮಾಡಿ ಕಾರಲ್ಲೆಲ್ಲ ಹುಡುಕು ಅಲ್ಲೆಲ್ಲ ಇದೆಯಾ ಅಂತ ಕಾಟ ಕೊಟ್ಬಿಟ್ಟೆ. ಬಟ್ ಈಗ ಹೈಡ್ರೇಷನ್ ಬ್ಯಾಗ್ ಓಪನ್ ಮಾಡಿ ನೋಡಿದ್ರೆ ಅದರೊಳಗೆ ಪರ್ಸ್ ಇತ್ತು. ಸೊ ಈಗ ಇಲ್ಲಿಂದ ಸ್ವಲ್ಪ ದೂರ ಹೋದಾಗ ಒಂದು ವಾಟರ್ ಚಾನಲ್ ಥರ ಇದೆ, ಅದು ಹಾಕಿದಂಗೆ ಲೆಫ್ಟ್ ತೊಗೊಂಡ್ರೆ ಸೀದಾ ವಿಂಡ್ ಮಿಲ್ಸ್ ಕಡೆ ಹತ್ರಕ್ಕೆ ಹೋಗುತ್ತೆ. ಆ್ಯಂಡ್ ಐ ಡೋಂಟ್ ನೋ ಯಾವ ಥರ ಇರುತ್ತೆ ಅಂತ, ಲೆಟ್ಸ್ ಸಿ. ನೋಡಿ ಇಲ್ಲೆಲ್ಲ ಹೆಂಗೆ ಕಾಣಿಸ್ತಾ ಇದೆ. ಇಲ್ಲಿಂದ ಇವು ಚಿಕ್ಕವು, ಆ್ಯಕ್ಚುಲಿ ಚಿತ್ರದುರ್ಗ ಕಂಪೇರ್ ಮಾಡಿದ್ರೆ ಚಿಕ್ಕವು ಅನಿಸುತ್ತೆ, ಬಟ್ ಐ ಆಮ್ ನಾಟ್ ಶೋರ್. ಹತ್ರಕ್ಕೆ ಹೋಗಿ ನೋಡಬೇಕು. ಸೊ ಈಗ ಈ ಕಡೆ ರೈಟ್ ಲೆಫ್ಟ್ಗೂ ಹೋಗ್ಬೋದು ಅಂತ, ನಾ ರೈಟ್ಗೆ ಹೋದರೆ ಈ ಕಡೆ ಈ ವಿಂಡ್ ಮಿಲ್ ಹತ್ರಕ್ಕೆ ಹೋಗ್ತೀವಿ. ಯಾವ ಕಡೆ ಹೋಗೋದು ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಲೆಫ್ಟ್ಗೆ ಹೋಗಿ ಬರೋಣ ನೋಡಿರಿ. ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗಿ ಮಳೆ ಆಗಿದೆ. ಅಲ್ಲ ನಿನ್ನೆ ಆಗಿಲ್ಲ, ಲಾಸ್ಟ್ ಒಂದು ವೀಕಿಂದ ಜಾಸ್ತಿ ಮಳೆ ಆಗಿತ್ತು, ಬಟ್ ನಿನ್ನೆ ಇವತ್ತು ಕಮ್ಮಿ ಇದೆ. ಸೊ ಆರಾಮಾಗಿ ರೈಡ್ ಮಾಡ್ಬೋದು. ನೋಡಿ ವ್ಯೂ ನೋಡಿ ವ್ಯೂ ನೋಡಿ ವ್ಯೂ ನೋಡಿ
ಸೂಪರ್ ಇದೆ ಮಾತ್ರ ವ್ಯೂ. ಇದು ಗೈಲ್ ಅಂತ, ಜಿ ಐ ಎಲ್ ಗೈಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇಂದ ಆಗಿರೋದು. ಯಾವ ಕಡೆ ಯಾವ ಕಡೆ ಯಾವ ಕಡೆ ಇಲ್ಲಿಂದ ರೈಟ್ ತಗೊಂಡು ಆ ಕಡೆ ಮೇಲೆ ಹೋಗೋಕ್ಕಾಗುತ್ತ ನೋಡ. ಈ ಕಡೆನೂ ಇದೆ, ಈ ಕಡೆನೂ ಇದೆ. ಗಾಡ್ ಸೂಪರ್ ವೇವ್. ಹಿಂಗೆ ಜಸ್ಟ್ ಈಗ ಹೇಳಂದಲ್ಲ, ಹೊಳೆನರಸೀಪುರದಿಂದ ಒಂದು 12 kilometers ಇದೆ ಅಷ್ಟೇ ಈ ಪ್ಲೇಸು. ಈ ಪ್ಲೇಸ್ ಪಿನ್ ಇಲ್ಲ, ಐ ಆಮ್ ನಾಟ್ ಶೋರ್ ಇದನ್ನು ಪಿನ್ ಮಾಡ್ತೀನೋ ಇಲ್ಲೋ, ಬಟ್ ಗೈಲ್ ವಿಂಡ್ ಮಿಲ್ಸ್ ಅಂತ ನಿಮಗೆ ಸಿಗುತ್ತೆ. ಗೈಲ್ ವಿಂಡ್ ಮಿಲ್ಸ್ ಅಂತ ಸರ್ಚ್ ಮಾಡಿದ್ರೆ ಒಂದು 12 kilometers ಟುವರ್ಡ್ಸ್ ಹಾಸನ ಅನಿಸುತ್ತೆ ಇದು, ಐ ಆಮ್ ನಾಟ್ ಶೋರ್. ಇಫ್ ಪಾಸಿಬಲ್ ನಾನು ಗೂಗಲ್ ಮ್ಯಾಪ್ ಲಿಂಕ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನಾ ಐ ಥಿಂಕ್ ಲೋಕಲೈಟ್ಸ್ ಬರ್ತಾಯಿರ್ತಾರೆ ಅನಿಸುತ್ತೆ ಇಲ್ಲೆಲ್ಲ, ಸೊ ದಟ್ ಇಲ್ಲಾಗಲೇ ಮಾರ್ಕ್ಸ್ ಇದ್ದಾವೆ ಎಲ್ಲ ಕಾರು ಬೈಕ್ಸ್ ಅಡ್ಡಾಡಿರೋದು. ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ಫ್ರೆಂಡ್ಸ್ ಜೊತೆ ಬಂದರೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮಾತ್ರ ಸೂಪರಾಗಿದೆ ಈ ಪ್ಲೇಸ್ ಮಾತ್ರ. ನೋಡಿ, ಎಂಜಾಯ್ ಮಾಡಿ. ಈಗ ನನ್ನ ಫ್ರೆಂಡ್ಸ್ನ ಅವ್ರನ್ನೂ ಕರ್ಕೊಂಬಂದಿದ್ರೆ ಸೂಪರಾಗಿರೋದು ಅನ್ನಿಸ್ತು. ಅವರೆಲ್ಲ ಇವತ್ತು ಲೀವ್ ಹಾಕ್ಕೊಂಡು ಅರ್ಕಲ್ಗೂಡಲ್ಲಿ ಇವತ್ತು ಸ್ಟೇ ಆಗೋಕ್ಕೆ ಪ್ಲಾನು, ಬಟ್ ನಾನು ಈವ್ನಿಂಗ್ ಒಳಗೆ ಬೆಂಗ್ಳೂರು ಮನೆ ರೀಚ್ ಆಗಬೇಕು, ಸೊ ಅದಕ್ಕೆ ಸ್ವಲ್ಪ ಬೇಗ ಬಿಟ್ಟು ಬಂದೆ. ಅದಕ್ಕೆ ಹೇಳೋದು, ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಸೊ ದಟ್ ಯು ವಿಲ್ ಗೆಟ್ ಅ ಬ್ಯೂಟಿಫುಲ್ ಡೆಸ್ಟಿನೇಷನ್ ಲೈಕ್ ದಿಸ್ ಅಂತ. ಸೂಪರಾಗಿದೆ ಡೆಸ್ಟಿನೇಷನ್ ಮಾತ್ರ. ಸುಮಾರು ಈ ಕಡೆ ನೋಡ್ಬೋದು ನೀವು, ಇದು ಇವೆ ಅನಿಸುತ್ತೆ ಸ್ವಲ್ಪ ಹೀಟಲ್ಲಿರೋದು. ಇನ್ನು ಬಿಟ್ಟರೆ ಈ ಕಡೆ ಸ್ವಲ್ಪ ಗುಡ್ಡಗಳು ಕಾಣಿಸ್ತಾ ಇದ್ದಾವೆ ಈ ಕಡೆ ಎಲ್ಲ, ಬಟ್ ನಮ್ಮ ಹಿಂದೆ ಏನಿದೆ ಈ ಕಡೆ ಹಾಸನ ಕಡೆ ಅನಿಸುತ್ತೆ. ಈ ಕಡೆ ಹಾಸನ ಅಂಡ್ ದೆನ್ ಈ ಕಡೆ ಯಾವುದು ಮಡಿಕೇರಿ ಸೈಡ್, ಹಾಂ ಶನಿವಾರ ಸಂತೆ. ಈ ಸೈಡ್ ನನ್ನ ರೈಟ್ ಸೈಡ್ಗಂತೂ ಫುಲ್ಲು ಪ್ಲೇನ್ ಇದೆ ನೋಡಿ, ಅಲ್ಲಿ ಅಲ್ಲೆಲ್ಲ ನೋಡ್ಬೋದು ನೀವು. ಫುಲ್ ಅಂದರೆ ಫುಲ್ಲು ಪ್ಲೇನ್, ಯಾವುದು ಗುಡ್ಡ ಕಾಣಿಸ್ತಿಲ್ಲ. ಇನ್ನು ಇಲ್ಲೇ ಗುಡ್ಡಗಳು ಕಾಣಿಸ್ತಾ ಇದೆ ಅಲ್ಲಲ್ಲಲ್ಲಲ್ಲಿ. ಇನ್ನು ಈ ಕಡೆ ಅಂತೂ ಇನ್ನು ವೆಸ್ಟರ್ನ್ ಘಾಟ್ಸ್ ಸ್ಟಾರ್ಟ್ ಆಗುತ್ತೆ ಈ ಕಡೆ. ಸೊ ನೋಡ್ಬೋದು ಎಷ್ಟು ಅಲ್ಲಿ ದೂರ ಇರೋ ಗುಡ್ಡಗಳು ಸಹ ಕಾಣಿಸ್ತವೆ ಅಲ್ಲಿ ನೋಡ್ರಿ. ಇಲ್ಲೊಂದು ದೊಡ್ಡ ಬೆಟ್ಟ ಕಾಣಿಸ್ತಾ ಇದೆ, ಇಲ್ಲೆಲ್ಲ ಇದೆ, ಬಟ್ ಈ ಕಡೆ ಇಲ್ಲ. ಈ ಕಡೆ ಫುಲ್ ಕಮ್ಮಿ, ಈ ಕಡೆ ಫುಲ್ ಪ್ಲೇನ್ಸ್. ಚೆನ್ನಾಗಿದೆ, ಸ್ವಲ್ಪ ಆ ಕಡೆನೂ ಹೋಗಿ ನೋಡ್ಕೊಂಬರೋಣ. ಚೆನ್ನ ನೋಡಿ ಈ ಕಡೆ, ಈ ಕಡೆ ಫುಲ್ ಗುಡ್ಡಗಳು. ನಾನು ಆಗಲೇ ಆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದು, ಬಟ್ ಇದೇ ಚೆನ್ನಾಗಿದೆ. ಇನ್ನು ಆ ಕಡೆ ಹೋಗಿದರೆ ಆ ಕಡೆ ವ್ಯೂಸ್ ಕಾಣೋದು. ಅಲ್ಲಿ ರೋಡ್ ಕಾಣಿಸ್ತಾ ಇದೆ ನೋಡಿ, ನಾವು ಬಂದಿದ್ದು ಹಿಂಗೆ ಕರೆಕ್ಟು ಇದೇ ರೋಡ್ ಹಾಕೋ ನಾವು ಬಂದಿದ್ದು. ಇಲ್ಲಿದ್ದಾರೆ ಅಲ್ಲ ಒಂದು ಶೆಡ್ ಥರ ಕಾಣುತ್ತಲ್ಲ, ಆ ರೋಡ್ ಥರ ಅಲ್ಲಿಂದ ಮೇನ್ ರೋಡ್ ಇದೆ, ಹಂಗೆ ಹೋಗಿದ್ದು. ಸೊ ಹಂಗೆ ಸೈಲೆಂಟಾಗಿ ಮನೆ ಕಡೆ ಹೊರಡಬೇಕು. ನಿಮಗಿನ್ನು ನಾವು ಸೂಪರಾಗಿ ರೈಡ್ ಮಾಡಬೇಕು ಅಂದರೆ ನೀವು ಆ ಕಡೆ ಸ್ಟ್ರೆಚ್ ತೋರಿಸೋದಲ್ಲ, ಈ ಕಡೆ ಇದನ್ನ ತೋರಿಸ್ತೀನಿ ನೋಡಿರಿ. ನಾನು ಆ ಮೇನ್ ರೋಡಲ್ಲಿ ಬಂದು ರೈಟ್ ತೊಗೊಳಲ್ಲ, ನೀವು ಹಂಗೆ ಲೆಫ್ಟ್ ತೊಗೊಂಡೋದ್ರೆ ಅಲ್ಲೊಂದು ಓವರ್ ಹೆಡ್ ಟ್ಯಾಂಕ್ ಕಾಣುತ್ತೆ ನೋಡಿ. ಆ ಕಡೆಯಿಂದ ಲೆಫ್ಟ್ ತೊಗೊಂಡೋಗಿ ಆ ಕಡೆಯಿಂದ ಹೋದರೆ
ಇಲ್ಲಿಂದ ಸುಮಾರು ಒಂದು 10 ಕಿಲೋಮೀಟ್ರ್ ಸ್ಟ್ರೆಚ್ ಇದೇ ಥರ ಇದೆ. ಸೀದಾ ಅಲ್ಲಿ ಮೇಲಕ್ಕೆ ಹೋಗ್ಬೋದು, ಇವಕ್ಕೆಲ್ಲ ಹೋಗ್ಬೋದು. ಓಕೆ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತು ಇಲ್ಲಿ. ಸೊ ಈಗ ಇಲ್ಲಿಂದ ಬಿಡಬೇಕು, ಇನ್ನೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಒಂದು 5 ನಿಮಿಷ ಆಮೇಲೆ ಬಿಡೋಣ. ಮೋಸ್ಟ್ಲಿ ವೀಕೆಂಡ್ಸ್ ಆಗಿದ್ದಿದ್ರೆ ಯಾರನ್ನ ಇರೋರೇನ ಲೋಕ್ಲೆಟ್ಸು. ಸೊ ವೀಕ್ ಡೇ ಆದ್ದರಿಂದ ಯಾರಿಲ್ಲ, ಅದು ಬೇರೆ ಮಧ್ಯಾಹ್ನದತ್ತು 12 ಗಂಟೆ. ಸೊ ಒಬ್ಬರು ಇಲ್ಲ, ಸ್ವಲ್ಪ ಬೆಳಿಗ್ಗೆ ಇಲ್ಲ ಅಂದರೆ ಸಂಜೆ ಬಂದರೆ ಮೋಸ್ಟ್ಲಿ ಯಾರನ್ನ ಇರ್ಬೋದು. ಬಟ್ ಈಗಂತೂ ಒಂದು ಪ್ರಾಣಿನೂ ಇಲ್ಲ. ನೋಡಿ, ನಮಗೆ ಹತ್ತತ್ರನೇ ಸೂಪರ್ ಆಗಿರೋ ಪ್ಲೇಸಸ್ ಇರ್ತವೆ, ನನಗೆ ಗೊತ್ತೇ ಇರಲಿಲ್ಲ ಹೊಳೆನರಸೀಪುರದ ಹತ್ರ ಇಷ್ಟೊಳ್ಳೆ ಪ್ಲೇಸ್ ಇದೆ ಅಂತ. ಇವನ್ ನಮಗೆ ಈ ಕಡೆ ರೂಟ್ ಹೋದ್ರೂ ಇಲ್ಲೂ ಹಿಂಗೆ ಹೋಗಿ ಆ ವಿಂಡ್ ಮಿಲ್ ಹತ್ರ ಹೋಗ್ಬೋದು. ನಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲಿ. ಸೊ ಈ ವ್ಲಾಗ್ ಎಂಡಲ್ಲಿ ಹೇಳ್ತೀನಿ ಏನು ಸರ್ಪ್ರೈಸ್ ಅಂತ. ದ ಸರ್ಪ್ರೈಸ್ ಈಸ್ ನೆಕ್ಸ್ಟ್ ರೈಡ್ ಎಲ್ಲಿಗೆ ಅಂತ. ಸೊ ವೇಟ್ ಮಾಡ್ತಾ ಇರಿ. ಅ ಸ್ಮಾಲ್ ವಾಟರ್ ಬ್ರೇಕ್. ವಾಟರ್ ಖಾಲಿ ಆಗಿದೆ. ಈಗ ಸಿಗ್ನಲ್ ಜಂಪ್ ಅಂತ ಈ ಸಿಗ್ನಲ್ ಹತ್ರ ಹಿಡಿದ್ರು. ಸೊ ನಾನು ಆನ್ ಮಾಡ್ಕೋಬೇಕಿತ್ತು ಕ್ಯಾಮರಾ, ಆಫ್ ಮಾಡ್ಕೊಂಡಿದ್ದೆ. ಅದು ಮೂರು ಕಡೆನೂ ರೆಡ್ಡೇ ಇತ್ತು, ಏನು ಮಾಡೋಣ, ಇದಾಗಲಿಲ್ಲ ಅಷ್ಟೇ. ನಾನು ಫೈಲ್ ಕಟ್ಟೋಕೆ ಹೋಗಲಿಲ್ಲ, ನಾನು ಬಂದು ಹಿಂಗೆ ನಿಂತಿದ್ದೀನಿ, ಮೂರು ಕಡೆ ರೆಡ್ಡೇ ಇದೆ. ಓ ಗಾಡ್, ನಾನು ಅವ್ರ ಹತ್ರ ಡಿಸ್ಕಸೇ ಮಾಡ್ತಿದ್ರೆ ಸುಮ್ಮನೆ ಸೈಲೆಂಟಾಗಿ ಹೋಗಿ ಫೈನ್ ಕಟ್ಟಿದ್ರೆ ಬಕರಾ ಥರ ಫೈನ್ ಕಟ್ ಬರಬೇಕಾಗಿತ್ತು. ಅವರು ಕ್ಯಾಮ್ರಾ ನೋಡಿ ಸ್ವಲ್ಪ ಸುಮ್ಮನೆ ಆಗಿದ್ರು. ಗುಡ್, ಡಿಸ್ಕಸ್ ಮಾಡಬೇಕು ಗುರು. ಅಂದರೆ ನಾನು ಹಿಂಗೆ ಬಂದು ನಿಂತೆ, ಆ್ಯಕ್ಚುಲಿ ಸಿಗ್ನಲ್ ಜಂಪೇ ಮಾಡಿದ್ದು. ಮೂರು ಕಡೆ ನೋಡಿದ್ದೀನಿ ನಾನು, ಮೂರು ಕಡೆನೂ ನಿಂತಿದ್ದಾರೆ ಜನ, ಯಾವ್ದನ ಒಂದನ ಓಪನ್ ಆಗ್ಬೇಕಲ್ಲ. ಅಲ್ಲಿಗೆ ನನಗೆ ಅನ್ಕೊಂಡಿದ್ದು ಅದು ಕೆಟ್ಟೋಗಿದೆ ಅಂದ್ಕೊಂಡೆ ನಾನು. ನಾನು ಅಲ್ಲಿಗೂ ಇಳಿದು ಈಗ ಫೈನ್ ಕಟ್ಟೋಣ, ಇನ್ನೇನು ಜಂಪ್ ಆಗಿದೆ. ಬಟ್ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ನಾನು ಹೇಳೋಣ ಅಂತ ಅನ್ಕೊಂಡೆ. ಸೊ ಈಗ ನಾನು ಹಿಂಗೆ ಸಿಗ್ನಲಲ್ಲಿ ಬಂದು ನಿಂತಿದ್ದೀನಿ, ನನ್ನ ಮುಂದೆ ಇರೋದು ರೆಡ್ ಇತ್ತು. ಸೊ ನಾನು ಕ್ರಾಸ್ ಮಾಡಬಾರ್ದು, ಓಕೆ. ಈ ಕಡೆವರೆಗೂ ರೆಡ್ ತೋರಿಸ್ತಾ ಇದೆ, ಆ ಕಡೆವರೆಗೂ ರೆಡ್ ತೋರಿಸ್ತಾ ಇದೆ, ಯಾವನು ಮೂವ್ ಆಗ್ತಾ ಇಲ್ಲ. ಒಂದು ನನಗೆ ಲೆಫ್ಟ್ ತೋರಿಸ್ಬೇಕು, ಇಲ್ಲಾಂದರೆ ರೈಟ್ ತೋರಿಸ್ಬೇಕು. ಸುಮ್ಮನೆ 30-40 ಸೆಕೆಂಡ್ಸ್ವರೆಗೂ ಹಂಗೆ ಇತ್ತು. ಈಗ ಅದನ್ನೇ ನಾನು ಅವ್ರ ಹತ್ರ ಹೇಳಿದ್ದೆ, ಸರ್ ಮೂರು ಸಿಗ್ನಲ್ಲು ರೆಡ್ ಇದ್ದಾವೆ ಸರ್, ನಾನು ಯಾವ ಕಡೆ ಹೋಗೋಣ, ಯಾರು ಮೂವ್ ಆಗ್ತಾ ಇಲ್ವೇ. ಈಗ ಯಾವ್ದನ ಒಂದು ಸೈಡ್ ಅವರನ್ನು ಮೂವ್ ಆದರೆ ಓಕೆ ಅನ್ಬೋದು. ನಾನು ಆ ಕಡೆ ಲೆಫ್ಟ್ ರೈಟ್ ಎಲ್ಲ ನೋಡಿದ್ದೀನಿ ಅಂದೆ. ಆಯ್ತು ಹೋಗಪ್ಪ, ಅವ್ರ ಹತ್ರ ಮಾತಾಡಿ ಹೋಗಪ್ಪ ಅಂತೇಳಿ ಕಳಿಸಿ ಸುಮ್ಮನೆ ಆದರು. ಏ ಶೇ, ರೆಕಾರ್ಡ್ ಹೊರಿಬೇಕಾಯ್ತು, ನಿಮಗೂ ಮಜಾ ಇರೋದು ಆ ಡಿಸ್ಕಷನ್ನು. ಬೆಂಗಳೂರು 140. ನನಗೆ ಯಾಕೋ ಈ ಪೊಲೀಸವ್ರು ಬಂದರೆ ಕ್ಯಾಮ್ರಾ ಆನ್ ಮಾಡ್ಕೋಬೇಕು ಅನಿಸಲ್ಲ, ಯಾಕಂದರೆ ಅದು ಅವ್ರ ಪ್ರೈವಸಿನ ಸಹ ಆ್ಯಕ್ಚುಲಿ ಶೂಟ್ ಮಾಡಬಾರ್ದು ಅನಿಸುತ್ತೆ. ಒಂದೊಂದು ಸಾರಿ ಆನ್ ಮಾಡೋಣ ಅನಿಸುತ್ತೆ, ಒಂದೊಂದು ಸಾರಿ ಮೈಂಡ್ಗೆ ಬರಲ್ಲ. ನೋಡಿ, ಈಗ ಇನ್ಸಿಡೆಂಟ್ ಆದಮೇಲೆ ಆನ್ ಮಾಡೋಣ ಅಂದ್ಕೊಂಡೆ. ಇನ್ನೊಂದು ಇದೊಂದು ಪೊಲೀಸ್ದೊಂದು ಟ್ರೆಂಡ್ ಆಗಿಬಿಟ್ಟಿದೆ, ಪೊಲೀಸ್ ನಮ್ಮನ್ನ ತಡೆದ್ರು ನಂಬು ಅನ್ನಂಗೆ ಪೊಲೀಸ್ ತಡೆದಾಗ ಇದೇನು ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಐರೋನಿ ಹೇಳಬೇಕಂದ್ರೆ ನಿಮಗೆ, ಈ ಚಿತ್ರದುರ್ಗ ರೈಡಲ್ಲಿ ನೋಡಿದ್ರೆ ನೀವು ಎಲ್ಲ ವೀಡಿಯೋಸ್ ಚೆನ್ನಾಗಿದ್ದಾವೆ, ಅದರಲ್ಲಿ ಇದಾದ ಹಿಮ್ಮತ್ಗಿರಿ ಜಲಪಾತ ವೀಡಿಯೋ ನನಗೆ ಅಷ್ಟೊಂದೇನು ಸ್ಯಾಟಿಸ್ಫೈ ಅನಿಸಿರಲಿಲ್ಲ ಎಡಿಟ್ ಮಾಡಿದಾಗ. ಇದೇ ನಾನು ರೀಚ್ ಆಗಲ್ಲ ಅಂದ್ಕೊಂಡೆ, ಬಟ್ ಅದು ಒಂದು 2-3 ಲ್ಯಾಕ್ವರೆಗೂ ರೀಚ್ ತೊಗೊಂಡಿದೆ ಇವಾಗ. ಬಟ್ ಅದನ್ನು ಬಿಟ್ಟು ಇನ್ನೆಲ್ಲ ಎಪಿಸೋಡು ಸೂಪರಾಗಿದೆ ಅದರಲ್ಲಿ ವೀಡಿಯೋ ಅಂದರೆ ಕಂಟೆಂಟು, ಅದನ್ನು ಯಾರೂ ನೋಡಿಲ್ಲ. ಜಾಸ್ತಿ ಹಾಕ್ಸೋಕ್ಕಾಗಲ್ಲ, ಒಂದು 300 ರೂಪಾಯಿ ಹಾಕ್ಸಿ 300 ಹಾಕ್ಸೋರು ಆಗಲ್ಲ, 900 ಹಾಕ್ಸೋಣ. ಕಮ್ಮಿ ಆಯ್ತಾ? ದೀಪಾವಳಿ ಹಬ್ಬದಲ್ಲಿ ಕಮ್ಮಿ. ಅದಾದ್ಮೇಲೆ ಇನ್ನೊಂದು 1-2 ರೂಪಾಯಿ ಜಾಸ್ತಿ ಆಗಲಿಲ್ವಾ? ಈಗ ಜಾಸ್ತಿ ಮಾಡಂಗಿಲ್ಲ, ಈಗ ಜಾಸ್ತಿ ಮಾಡೋಕೆ ಹೋದ್ರೆ. ಸೊ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಈಗ ಈ ಕಡೆ ನೈಸ್ ರೋಡ್ ಕಡೆ ಡಿವಿಯೇಷನ್ ತೊಗೊಂಡು ನೈಸ್ ರೋಡಿಂದ ಮ್ಯಾಗ್ಡಿ ರೋಡ್ ಎಕ್ಸಿಟ್. ಟೈಮ್ 3 ಗಂಟೆ ಆಗಿದೆ, ನಾನು ಬೆಂಗಳೂರು ರೀಚ್ ಆಗಿದ್ದೀನಿ. ಸೊ ಸರ್ಪ್ರೈಸ್ ಅಂತ ಇದ್ದಿದ್ದು ಏನಂದರೆ, ಈಗ ನಾನು ಈ ಭಾನುವಾರ ಸಕಲೇಶ್ವರಕ್ಕೆ ರೈಡ್ ಮಾಡ್ತಾ ಇದ್ದೀವಿ. ಎಸ್, ಪಾಟ್ಲ ಬೆಟ್ಟ ಅಂತೂ ವ್ಯೂ ಲಾಸ್ಟ್ ಟೈಮ್ ಹೋದಾಗ ಸಿಕ್ಕಿರಲಿಲ್ಲ. ಸೊ ಈ ಸಾರಿ ಪಾಟ್ಲ ಬೆಟ್ಟ ಆ್ಯಂಡ್ ದೆನ್ ಗವಿ ಬೆಟ್ಟ
ಅಂಡ್ ಬೇರೆ ಸುತ್ತಮುತ್ತ ಇರೋ ಪ್ಲೇಸ್ಗಳಲ್ಲಿ ಹೀಗೆ ಸೊ ಸ್ವಲ್ಪ ಸಕಲೇಶ್ಪುರ ಸುತ್ತಮುತ್ತ ರೈಡ್ ಮಾಡ್ಕೊಂಬರೋಣ ಅಂತ. ಜಾಸ್ತಿ ದಿನ ಆಗಿತ್ತು ವೆಸ್ಟರ್ನ್ ಘಾಟ್ಸ್ಗೆ ಹೋಗಿ. ಸೊ ಅದು ಅಂಡ್ ಇನ್ನೊಂದು ಬಿಗ್ ರೈಡ್, ಎಸ್ ಡಿಸೆಂಬರ್ ಎಂಡಲ್ಲಿ ಒಂದು ಬಿಗ್ ರೈಡ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದು ಯಾವುದು ಅಂತ ನಾನು ಸಕಲೇಶ್ಪುರ ರೈಡಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಟಿಲ್ ದೆನ್ ವೆಯ್ಟ್ ಮಾಡ್ತಾ ಇರಿ. ಸೊ ಇನ್ನೇನು ಮನೆಗೆ ಹತ್ತತ್ರ ರೀಚ್ ಆಗಿದ್ದೀನಿ. ಅಂಡ್ ನನಗೆ ವಿಡಿಯೋ ಮಧ್ಯದಲ್ಲಿ ಈ ಥರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟ ಆಗಲ್ಲ. ಸೊ ಅಟ್ ದ ಎಂಡ್ ಕೇಳ್ತೀನಿ, ಬಟ್ ಅಷ್ಟೊಂದು ಜನಕ್ಕೆ ರೀಚ್ ಆಗಲ್ಲ ಅನಿಸುತ್ತೆ. ಸೊ ನೀವೇ ಸಜೆಸ್ಟ್ ಮಾಡಿ, ಲಾಸ್ಟಲ್ಲಿ ಕೇಳಬೇಕಾ ಇಲ್ಲ ಮಧ್ಯ ಕೇಳಬೇಕಾ ಹೇಗೆ ಅಂತ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ದೆನ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್ ಅಂಟಿದ್ದೆನ್. ಬಾಯ್ ಬಾಯ್.